ಹಲೋ ವ್ಯೂವರ್ಸ್, ಕೆ ಸೈಕ್ಲೋಪಾಯಿಂಟ್ಸ್ನ ಇವತ್ತಿನ ಎಪಿಸೋಡ್ಗೆ ಎಲ್ಲರಿಗೂ ಸ್ವಾಗತವನ್ನು ಹೇಳ್ತಾ, ಇವತ್ತು ವಿಷಯ ಏನಂತಂದರೆ ಶಿಮಾನೋ, ಸ್ರಾಮ್, ಮೈಕ್ರೋಶಿಫ್ಟರ್ಸ್, ಈ ಮೂರು ಕಂಪನಿಗಳು, ಇವುಗಳು ಎಲ್ಲ ಡ್ರೈವ್ ಟ್ರೈನ್ ಹಾಗೂ ಶಿಫ್ಟರ್ಸ್ಗಳನ್ನು ಮ್ಯಾನುಫ್ಯಾಕ್ಚರ್ ಮಾಡುವಂಥ ಕಂಪನಿಗಳು. ಈ ಮೂರು ಕಂಪನಿಗಳು ಮಾರ್ಕೆಟಿಗೆ ಬಂದು ಎಷ್ಟು ಟೈಮ್ ಆಯಿತು, ಹಾಗೆ ನಿಮಗೊಂದು ಯಾವ ಡ್ರೈವ್ ಟ್ರೈನ್ ಇರುವ ಸೈಕಲನ್ನು ಪರ್ಚೇಸ್ ಮಾಡಬಹುದು ಅಂತ ಒಂದು ಐಡಿಯಾ ಕೂಡ ಈ ವಿಡಿಯೋದ ಕೊನೆಗೆ ನಿಮಗೆ ಸಿಗುವಂಥದ್ದು. ಹಾಗೆ ತಡ ಮಾಡದೆ ಡೈರೆಕ್ಟಾಗಿ ವಿಡಿಯೋ ಕಡೆ ಹೋಗೋಣ. ಕೆಲವೊಂದು ಕೀ ಪಾಯಿಂಟ್ಸ್ ಬಗ್ಗೆ ಮಾತಾಡೋಣ. ಮೊದಲಾಗಿ ಶಿಮಾನೋ ಬಗ್ಗೆ ಮಾತಾಡೋಣ. ನೋಡಿ, 100 ಇಯರ್ಸ್ ಎಗೋ ಅಂದರೆ 100 ವರ್ಷಗಳಿಗಿಂತ ಮುಂಚೆನೇ ಶಿಮಾನೋ ಇದೆ. ಸಕೈ ಅನ್ನೋ ಸಿಟಿಯಲ್ಲಿ, ಜಪಾನಲ್ಲಿ ಸ್ಟಾರ್ಟ್ ಆಗಿರುವಂಥ ಕಂಪನಿ. 1921 ಇದು ಶುರುವಾಗಿದೆ. ಮಾರುಕಟ್ಟೆಯ ಬೆಳಕಿಗೆ ಬಂದು 100 ವರ್ಷಗಳು ಕಳೀತು ಅಂತ ಹೇಳಕ್ಕೆ ಬಂದೆ. ನೆಕ್ಸ್ಟ್ ಬಂದುಬಿಟ್ಟು ಸ್ರಾಮ್ ಕಂಪನಿ. ಸ್ರಾಮ್ ಕಂಪನಿ ಬಂದುಬಿಟ್ಟು 1987 ಚಿಕಾಗೋ ಅನ್ನೋ ಸಿಟಿಯಲ್ಲಿ, ಯು ಎಸ್ ಅಲ್ಲಿ ಸ್ಟಾರ್ಟ್ ಆಗಿರುವಂಥ ಕಂಪನಿ ಇದು. ಇನ್ನು ಮೂರನೆಯದಾಗಿ ಮೈಕ್ರೋಶಿಫ್ಟರ್ ಕಡೆ, ಇದು ತೈವಾನ್ ಬೇಸ್ಡ್ ಕಂಪನಿ. 1999 ಸ್ಟಾರ್ಟ್ ಆಗಿದೆ ಮೈಕ್ರೋಶಿಫ್ಟರ್ ಅನ್ನೋ ಕಂಪನಿ. ಆಲ್ಮೋಸ್ಟ್ ಇವಾಗ ಬರುವಂಥದ್ದು ಮೈಕ್ರೋಶಿಫ್ಟರ್ ಆಗಿರುತ್ತೆ. ಹಾಗೆ ಡೀಟೇಲ್ ವಿಡಿಯೋ ಕಡೆ ಹೋಗೋಣ. ನೋಡಿ, ಮೊದಲಿಗೆ ಶಿಮಾನೋ ಅನ್ನೋ ಕಂಪನಿ ಬಗ್ಗೆನೇ ಎಕ್ಸ್ಪ್ಲೈನ್ ಮಾಡ್ತೇನೆ. ನಾನೊಂದು ಡೀಟೇಲ್ಡ್ ಚಾರ್ಟ್ ಇಲ್ಲಿ ಕೊಟ್ಟಿರ್ತೇನೆ, ಏನೇನು ಐಟಮ್ಸ್ ಕ್ರಿಯೇಟ್ ಆಗುತ್ತೆ ಅಂತೇಳಿ ಈ ಕಂಪನಿಯ ಬೇಸ್ಡ್ ಆಗಿ. ಶಿಮಾನೋ ಬಗ್ಗೆ ಹೇಳೋದಾಗಿದ್ರೆ, ನಾನು ಹೇಳಿದಾಗೆ ತುಂಬ ಓಲ್ಡೆಸ್ಟ್ ಕಂಪನಿ ಇದು. 100 ಇಯರ್ಸ್ ಆಗೋ ಅಂತಂದರೆ ನಾವು ಹುಟ್ಟೋದಕ್ಕಿಂತಲೂ ತುಂಬ ಮುಂಚೆ ಇದೆ ಈ ಶಿಮಾನೋ ಅನ್ನೋ ಕಂಪನಿ. ಹಾಗೆ ಇದು ಜಪಾನಲ್ಲಿ ಸ್ಟಾರ್ಟ್ ಆಗಿರುವಂಥದ್ದು. ಫಸ್ಟಿಗೆ ಇಲೆಕ್ಟ್ರಿಕ್ ಟೆಕ್ನಾಲಜಿ, ಇಲೆಕ್ಟ್ರಿಕ್ ಶಿಫ್ಟ್ ಟೆಕ್ನಾಲಜಿ ಹೊಂದಿರುವಂಥ ಶಿಫ್ಟರ್ಸ್ಗಳನ್ನು ಕಂಡುಹಿಡಿದಂಥ ಒಂದು ಕಂಪನಿಯಾಗಿದೆ. ಇಲೆಕ್ಟ್ರಿಕ್ ಶಿಫ್ಟರ್ ಟೆಕ್ನಾಲಜಿಯ ಇಯರ್ ಹೇಳೋದಾಗಿದ್ರೆ, 2009 ಶಿಮಾನೋ ಅನ್ನೋ ಕಂಪನಿ ಮಾರ್ಕೆಟಿಗೆ ತಂದಿದೆ. ನೆಕ್ಸ್ಟ್ ಸ್ರಾಮ್ನ ಬಗ್ಗೆ ಹೇಳೋದಾಗಿದ್ರೆ, ಸ್ರಾಮ್ ಅನ್ನೋ ಕಂಪನಿ 6 ವರ್ಷ ನಂತರ ಈ ಶಿಮಾನೋ ಕಂಪನಿ ಇಲೆಕ್ಟ್ರಿಕ್ ಶಿಫ್ಟರ್ ಟೆಕ್ನಾಲಜಿಯನ್ನು ಬಿಡುಗಡೆ ಮಾಡಿ, ಮಾರ್ಕೆಟಿಗೆ ಬಿಡುಗಡೆ ಮಾಡಿದ ಮೇಲೆ 6 ವರ್ಷದ ನಂತರ ಸ್ರಾಮ್ ಅನ್ನೋ ಕಂಪನಿ ಇಲೆಕ್ಟ್ರಿಕ್ ಶಿಫ್ಟರ್ಗಳನ್ನು ತಂದಿದೆ. ಇದು ಪ್ರೈಮರಿಯಾಗಿ ಹಾಫ್ ಇಲೆಕ್ಟ್ರಿಕ್ ಆಗಿ ಕ್ರಿಯೇಟ್ ಮಾಡಿದ್ರು, ಆನಂತರ ಫುಲ್ಲಿ ಇಲೆಕ್ಟ್ರಿಕ್ಗೆ ಹೋದರು. ಮೈಕ್ರೋಶಿಫ್ಟರ್ ಬಗ್ಗೆ ಹೇಳೋದಾಗಿದ್ರೆ, ಇವಾಗಿನ ಕಾಲಘಟ್ಟದಲ್ಲಿ ಆಲ್ಮೋಸ್ಟ್ ಯೂಸರ್ ಫ್ರೆಂಡ್ಲಿ ಆಗಿರುವಂಥ ಒಂದು ಟೆಕ್ನಾಲಜಿ ಇದರಲ್ಲಿದೆ. ನೆಕ್ಸ್ಟ್ ಒಂದು ಕ್ವೆಶ್ಚನ್, ಯಾವುದು ಬೆಸ್ಟ್ ಅಂತ. ನೋಡಿ, ನಾವು ಯಾವತ್ತು ಎಕ್ಸ್ಪೀರಿಯನ್ಸ್ ಈಸ್ ದ ಬೆಸ್ಟ್, ಅದಕ್ಕೆ ಕೆಲವೊಮ್ಮೆ ಆನ್ಸರ್ ಸಿಗಲ್ಲ. ಎಕ್ಸ್ಪೀರಿಯನ್ಸ್ ಅನ್ನೋದು ನಮಗೆ ಎಷ್ಟು ವರ್ಷ ಫೀಲ್ಡಲ್ಲಿ ಇದ್ದೇವೆ. ನಾವೀಗ ಸೈಕಲ್ ಬಗ್ಗೆ ಒಬ್ಬರ ಹತ್ರ ತಿಳ್ಕೊಳ್ಬೇಕಾದ್ರೆ, ಸೈಕಲಲ್ಲಿ ಅವನು ಎಷ್ಟು ವರ್ಷ ಇದ್ದಾನೆ ಅನ್ನೋದ್ರ ಬಗ್ಗೆ ಆ ಒಂದು ಕ್ವೆಶ್ಚನ್ಗೆ ಆನ್ಸರ್ ಆಗಿರುತ್ತೆ. ಫಸ್ಟ್ ನಾವಿವಾಗ ಯಾವುದು ಚಾಯ್ಸ್ ಮಾಡಬೇಕು ಅಂತಂದರೆ, ನಮಗೆ ಶಿಮಾನೋನೇ ಬೆಸ್ಟ್. ಹಾಗೆ ನಾವು ಯೂಸರ್ ಫ್ರೆಂಡ್ಲಿ ಆಗಿರಬೇಕು ಅಂತಂದರೆ, ನಿಮಗೆ ಮೈಕ್ರೋಶಿಫ್ಟರ್ ಕಡೆ ಹೋಗ್ಬೋದು. ನಾನು ಇದನ್ನೇ ಪರ್ಚೇಸ್ ಮಾಡಿ ಅಂತೇಳಿ ಇಲ್ಲೂ ಕೂಡ ಹೇಳಲ್ಲ. ಯಾಕಂತಂದರೆ, ನಿಮ್ಮ ಕಂಫರ್ಟಿಗೆ ಅನುಗುಣವಾಗಿ ಯಾವ ಕಡೆ ಹೋಗಬೇಕು ಅಂತ ನೀವೇ ಡಿಸೈಡ್ ಮಾಡಬೇಕು. ಯಾಕಂದರೆ ಇದು ಅವನು ಹೇಳಿ ಮಾಡಿದ್ದು, ಇವನು ಹೇಳಿ ಮಾಡಿದ್ದು ಅಂತೇಳಿ ಆಗಬಾರ್ದು ಅಂತೇಳಿ ಈ ವಿಷಯವನ್ನು ಹೇಳ್ತಾ ಇದ್ದೀನಿ. ಹಾಗೆ ಈ ಕಂಪನೀಸ್ಗಳ ಬಗ್ಗೆ ಚಿಕ್ಕ ಒಂದು ನಾಲೆಜ್ ಕೊಡುವಂಥ ವಿಡಿಯೋ ಆಗಿದೆ ಇದು. ಈ ವಿಡಿಯೋನ ಇಲ್ಲಿಗೆ ಕೊನೆಗೊಳಿಸೋಕೆ ಸಮಯ ಆಗ್ತಾ ಬಂತು ಅಂತ ಹೇಳ್ತಾ, ಕೆ ಸೈಕ್ಲೋಪಾಯಿಂಟ್ಸ್ನಿಂದ ಹರ್ಷ ಸೈನಿಂಗ್ ಆಫ್. ಥ್ಯಾಂಕ್ ಯು ಸೋ ಮಚ್.